ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆರ್ ಆರ್ ಕ್ರಿಯೇಷನ್ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬನೇ ಬ್ಯೂಟಿಫುಲ್ ಆಗಿರುವಂಥ ಒಂದು ಇಯರಿಂಗ್ಸ್ ಡಿಸೈನ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ತಂದಿದ್ದೀನಿ ತುಂಬಾ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಸಖತ್ತು ಡಿಫ್ರೆಂಟಾಗಿ ಕೂಡ ಇದೆ ನೀವು ಈ ರೀತಿಯ ಡಿಸೈನನ್ನು ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ ಸೊ ದೊಡ್ಡವರಿಂದ ಹಿಡಿದು ಅಂದರೆ ಹೆಂಗ್ ಹುಡುಗಿರಿಂದ ಹಿಡಿದು ದೊಡ್ಡವ್ರ ಹುಡುಗ ಎಲ್ಲರೂ ಕೂಡ ಇದನ್ನು ವೇರ್ ಮಾಡ್ಬೋದು ಸೊ ಆ ರೀತಿಯ ಒಂದು ಅಂದರೆ ಫ್ಲೆಕ್ಸಿಬಲ್ ಇಯರಿಂಗ್ಸ್ ಇದಾಗಿದೆ ಅಂದರೆ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಇದನ್ನು ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಸಖತ್ ಡೀಟೇಲ್ಸನ್ನೆಲ್ಲ ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ದೀರಾ ದಯವಿಟ್ಟು ಚ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಈ ಒಂದು ವಿಡಿಯೋ ನಾನು ಶೇರ್ ಮಾಡೋದನ್ನು ಮರಿಬೇಡಿ ಸೊ ಬನ್ನಿ ಹಾಗಿದ್ದರೆ ಈ ಒಂದು ಇಯರಿಂಗ್ಸ್ ಯಾವ ರೀತಿ ಇದೆ ಹಾಗೆಯೇ ಎಷ್ಟು ತೂಕ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸೊ ಇದು ಬಂದುಬಿಟ್ಟು ಜಸ್ಟ್ ಐದು ಗ್ರಾಮಿಂದ ಸಿಗುವಂಥ ಒಂದು ಇಯರಿಂಗ್ಸ್ ಡಿಸೈನ್ ಇದಾಗಿದೆ ಸೊ ಜಸ್ಟ್ ಐದು ಗ್ರಾಮು ಸೊ ನೋಡೋದಕ್ಕೆ ಮಾತ್ರ ತುಂಬಾ ದಪ್ಪವಾಗಿ ಕಾಣ್ತಾ ಇರೋದ್ರಿಂದ ಇದು ನಿಮಗೆ ಒಂದು ಎಂಟೊಂಬತ್ತು ಗ್ರಾಮ್ ಅಂತ ಅನಿಸುತ್ತೆ ಬಟ್ ಇದು ಜಸ್ಟ್ ಐದು ಐದರಿಂದ ಐದುವರೆ ಗ್ರಾಮ್ ಒಳಗೆ ಸಿಗುವಂಥ ಡಿಸೈನ್ಸ್ ಆಗಿದೆ ಸೊ ಹಾಗೆಯೇ ಇಲ್ಲಿ ಮುತ್ತಿನ ವರ್ಕ್ ಪರ್ಲ್ ವರ್ಕ್ ಮಾಡಿರೋದಂತ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಹಾಗೆಯೇ ಆ ಡಿಸೈನನ್ನು ನೀವು ನೋಡ್ತಾ ಇರ್ಬೋದು ಸೊ ಎಲ್ಲ ಕಡೆಯೂ ಬರೀ ಜಸ್ಟ್ ಲಕ್ಷ್ಮಿ ಡಾಲರು ಸುತ್ತ ಒಂದು ರೌಂಡ್ ರೌಂಡು ಸೊ ಆ ರೀತಿ ಏನೋ ಇದ್ದರೆ ಸೊ ಇಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ ನೀವೇ ನೋಡ್ತಾ ಇರ್ಬೋದು ಸೊ ಅಂದರೆ ಒಂದು ನವಿಲನ್ನೇ ಉಲ್ಟ ಮಾಡಿರೋ ಅಂತಂದು ಸೊ ನವಿಲಿನ ಮೋಟಿಫನ್ನು ಇಟ್ಕೊಂಡ್ಬಿಟ್ಟು ಸಖತ್ತು ಎಲಿಗೆಂಟಾಗಿ ಕೂಡ ಕಾಣುತ್ತೆ ತುಂಬನೇ ಡಿಫ್ರೆಂಟಾಗಿದೆ ಯಾರಿಗೆಲ್ಲ ಈ ರೀತಿಯ ಒಂದು ಯುನೀಕ್ ಆಗಿರುವಂಥ ಜ್ಯುವೆಲ್ಲರಿ ಹಾಕೋಬೇಕು ಅಂತ ಇಷ್ಟ ಇರುತ್ತೆ ಅಂತವರಿಗೆಲ್ಲ ಇದು ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ತುಂಬಾ ಚೆನ್ನಾಗಿದೆ ಹಾಗೆಯೇ ತುಂಬನೇ ಲೈಟ್ ವೇಟ್ ಕೂಡ ಇರೋದ್ರಿಂದ ಎಲ್ರಿಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಇದರ ರೇಟ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ನಾನು ನನ್ನ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಸೊ ಇವಾಗಿನ ರೇಟಿನ ಪ್ರಕಾರ ಅಂದರೆ ಸೊ ಈಗಿನ ರೇಟಿನ ಪ್ರಕಾರ ಇದು ನಿಮಗೆ ಅರೌಂಡು ಒಂದು ಅಂದ್ರೆ ಒಂದು ಗ್ರಾಮಿಗೆ ನಾವು ಲೆಕ್ಕ ಹಾಕಿದ್ರೆ ಆರು ಸಾವಿರದ ಎಂಟುನೂರರಿಂದ ಎರಡು ಸಾವಿರದ ಇನ್ನೂರವರೆಗೂ ಅಂತ ನಾವು ಲೆಕ್ಕ ಹಾಕೋಬೇಕು ಅದು ನೀವು ತಗೊಳ್ಳುವಂಥ ಪ್ಯೂರಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನೀವು ನೈನ್ ಒನ್ ಸಿಕ್ಸ್ ಮಾಡಿಸಿದ್ರೆ ಜಾಸ್ತಿ ಆಗುತ್ತೆ ಹಾಗೆಯೇ ಏಯ್ಟಿ ಫೈವ್ ಮಾಡಿಸಿದ್ರೆ ಸ್ವಲ್ಪ ಮಾಡ್ರೇಟ್ ಆಗುತ್ತೆ ಅದೇ ಇನ್ನೂ ಸೆವೆಂಟಿ ಫೈವ್ ಕೆ ಡಿ ಎಮ್ಮು ಅಂದರೆ ಹದಿನೆಂಟು ಕ್ಯಾರೆಟ್ ಮಾಡಿಸಿದ್ರೆ ಅದಕ್ಕಿಂತ ಕೂಡ ಕಡಿಮೆ ಆಗುತ್ತೆ ಸೊ ನಾನು ಅದ್ರ ಬಗ್ಗೆ ಮಾಹಿತಿ ಕೂಡ ನಾನು ಆಲ್ರೆಡಿ ಎಷ್ಟೊಂದು ಸಾಕಷ್ಟು ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ ಅಂದರೆ ಯಾವ ರೀತಿ ಗೋಲ್ಡನ್ನು ಪರ್ಚೇಸ್ ಮಾಡಿದ್ರೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿ ಸೊ ಇದು ನಿಮಗೆ ಎಷ್ಟಾಗುತ್ತೆ ಅಂತ ಹೇಳೋದಾದರೆ ಇದು ನಿಮಗೆ ಅರೌಂಡ್ ಒಂದು ಮೂವತ್ತು ಮೂರು ಸಾವಿರದಿಂದ ಮೂವತ್ತಾರು ಮೂವತ್ತೇಳು ಸಾವಿರ ಕಾಸ್ಟ್ ಆಗ್ಬೋದು ತುಂಬ ಅಂದರೆ ಇವಾಗಿನ ರೇಟಿಗೆ ಇದು ಕಡಿಮೆ ಅಮೌಂಟ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಸೊ ಒಂದು ಇಯರಿಂಗ್ಸ್ ಪರ್ಚೇಸ್ ಮಾಡೋದಕ್ಕೆ ನಾವು ಮಿನಿಮಮ್ ಅಂದರೂ ಹತ್ತು ಗ್ರಾಮನ ನಾವು ಇನ್ವೆಸ್ಟ್ ಮಾಡಿಬಿಡ್ತೀವಿ ಸೊ ಅಂಥ ಟೈಮಲ್ಲಿ ಒಂದು ಎಪ್ಪತ್ತು ಸಾವಿರದ ಬಲ್ಲು ಇಲ್ಲೊಂದು ಮೂವತ್ತೈದು ಸಾವಿರಕ್ಕೆ ನಿಮಗೆ ಈ ಒಂದು ಇಯರಿಂಗ್ಸ್ ಸಿಕ್ಬಿಡುತ್ತಲ್ವ ಹಾಗಾಗಿ ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಹಾಗಿದ್ರೆ ಇದು ಎಲ್ಲಿ ಸಿಗುತ್ತೆ ಅನ್ನೋದರ ಮಾಹಿತಿ ನಿಮಗೆ ಏನಾದರೂ ಬೇಕಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ಅವರ ಅಡ್ರೆಸ್ ಮತ್ತು ಫೋನ್ ನಂಬರನ್ನು ಶೇರ್ ಮಾಡ್ತೀನಿ ಸೊ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಯಿತು ಅಂತ ಹೇಳ್ಕೊಂತ ಸೊ ಇಲ್ಲಿಗೆ ನನ್ನ ವೀಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್